ಪೂಜಾ ಹೊಸ ಬಂಗ್ಲೆಗೆ ಶಿಫ್ಟ್ ಆಗಿ ಎರಡು ವಾರ ಕಳೆದುಬಿಟ್ಟಿತ್ತು. ಅವಳ ಗಂಡ ಅನಿಲ್ನ ಟ್ರಾನ್ಸ್ಫರ್ ಕೆಲವು ವಾರಗಳ ಹಿಂದೆಯೇ ಈ ಊರಿಗೆ ಆಗಿತ್ತು. ಅವರ ಮಗ ಗೋಲ್ಡಿ ಅವನಿಗೆ 10 ವರ್ಷ ವಯಸ್ಸು. ಇವ್ರಿಗೆ ಈ ಬಂಗ್ಲೆ ಮೊದಲೇ ಸರಿ ನೋಡಿದ ಕೂಡಲೇ ಇಷ್ಟ ಆಗ್ಬಿಟ್ಟಿತ್ತು. ಆದರೆ ಯಾವಾಗಿಂದ ಪೂಜಾ ಈ ಬಂಗ್ಲೆಯಲ್ಲಿ ಕಾಲಿಟ್ಟಿದ್ಲೋ ಅವಳಿಗೆ ಯಾವಾಗಲೂ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಅಕ್ಕಪಕ್ಕದ ಮನೆಗಳವರು ಅವಳನ್ನ ಒಂಥರ ನೋಡಿ ಅವಳನ್ನ ದೂರ ಇಟ್ಟಿರ್ತಾರೆ. ಅವತ್ತು ರಾತ್ರಿ ಪೂಜಾ ಗೋಲ್ಡಿನ ಮಲಗಿಸಿ ಅವಳ ಬೆಡ್ರೂಮ್ಗೆ ಬಂದ್ಬಿಡ್ತಾಳೆ. ಪೂಜಾ ಸುಮ್ಮನೆ ಇರೋದನ್ನ ನೋಡಿ ಅನಿಲ್ ನಕ್ಕೊಂಡು ಕೇಳ್ತಾನೆ, ಏನಾಯ್ತು ಪೂಜಾ, ನೀನು ತುಂಬಾ ಮೂಕ ಮೂಕಳಾಗಿದ್ಯಾ? ಇಲ್ಲಿಗೆ ಬಂದ್ಮೇಲಂತೂ ನೋಡ್ತಾ ಇದ್ದೀನಿ ನೀನ್ ಜಾಸ್ತಿ ಏನು ಮಾತೇ ಆಡಿಲ್ಲ, ನೀನು ಹುಷಾರಾಗಿದ್ಯಾ ತಾನೆ? ಅನಿಲ್, ನಾನ್ ನೋಟ್ ಮಾಡಿದ್ದೀನಿ, ನಾವ್ ಈ ಬಂಗ್ಲೆಯಲ್ಲಿ ಇರೋದಕ್ಕೆ ಶುರು ಮಾಡಿದಾಗ್ಲಿಂದ ನಮ್ಮ ಅಕ್ಕಪಕ್ಕದ ಮನೆಗಳವರು ನಮ್ಮನ್ನೇನೋ ಒಂಥರ ನೋಡ್ತಿದ್ದಾರೆ. ಈಸ್ಟೇ ವಿಷಯನ? ನಾನ್ ಅನ್ಕೊಂಡೆ ಏನೋ ಆಗೋಗ್ಬಿಟ್ಟಿದೆ ಅಂತ. ನಾನ್ ಅನ್ಕೊಂಡೆ ನಿನ್ಗೆ ಯಾವ್ದೋ ವಿಚಾರ ತಲೆ ಕೆಡಿಸ್ತಾ ಇದೆ ಅಂತ. ಅಲ್ಲ, ಹಾಗಲ್ಲ ಅನಿಲ್, ನಾನ್ ನೋಡಿದೀನಿ ಇಲ್ಲಿರೋರು ನನ್ ಹತ್ರ ಮತ್ತೆ ನನ್ ಮಗನ ಹತ್ರ ಮಾತಾಡೋದಕ್ಕೂ ಒದ್ದಾಡ್ತಾರೆ. ನನಿಗನ್ಸುತ್ತೆ ನೀನು ಅವಶ್ಯಕತೆಯಿಂದ ಜಾಸ್ತಿ ಯೋಚನೆ ಮಾಡ್ತಾ ಇದ್ಯಾ ಅಂತ. ನೀನು ಇಲ್ಲಿಗೆ ಹೊಸಬಳು, ಜನರಿಗೆ ನಿನ್ನನ್ನು ನೋಡಿ ನಿನ್ ಜೊತೆ ಮಾತಾಡೋಕೆ ಅವರಿಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಡಿ ಮಲ್ಕೋ. ಇಷ್ಟನ್ನ ಹೇಳಿ ಅನಿಲ್ ಮಲ್ಕೊಂಡ್ಬಿಟ್ಟ. ಆದ್ರೆ ಪೂಜಾಗೆ ನಿದ್ದೆನೆ ಬರ್ತಾ ಇರ್ಲಿಲ್ಲ. ಮಧ್ಯರಾತ್ರಿ ಪೂಜಾ ಇನ್ನೇನ್ ಕಣ್ಣು ಮುಚ್ಕೊಂಡ್ಲು, ಆಗ ಅವಳ ಕಿವಿಗಳಲ್ಲಿ ಯಾರೋ ಪಿಸುಗುಟ್ಟೋದು ಕೇಳಿಸುತ್ತೆ. ಅವಳು ಆ ಪಿಸುಗುಟ್ಟೋದನ್ನ ಕೇಳಿದಾಗ ಪೂರ್ತಿ ಭಯ ಪಟ್ಕೊಂಡ್ಬಿಡ್ತಾಳೆ. ಆ ಧ್ವನಿ ಅವಳ ಮಗ ಗೋಲ್ಡಿದು. ಅವಳು ಅವಳ ಕೋಣೆಯಿಂದ ಎದ್ದು ಸೀದಾ ಅವಳ ಮಗ ಗೋಲ್ಡಿ ರೂಮ್ಗೆ ಬರ್ತಾಳೆ. ಅವಳು ನೋಡ್ತಾಳೆ ಮಗ ಹಾಸಿಗೆ ಮೇಲೆ ಕೂತ್ಕೊಂಡು ಒಬ್ನೇ ಯಾರ ಜೊತೆನೋ ಮಾತಾಡ್ತಾ ಇದ್ದ. ಹಾ, ಇಷ್ಟು ರಾತ್ರಿಯಲ್ಲಿ ನೀನ್ ಯಾರ ಹತ್ರ ಮಾತಾಡ್ತಾ ಇದೀಯ ಮಗ್ನೆ? ನನ್ ಫ್ರೆಂಡ್ ಭೈರವಿ ಜೊತೆ. ಹುಚ್ಚಿಡ್ದಿದ್ಯಾ ನಿನಗೆ? ನಮ್ಮನೇಲಿ ನಮ್ಮ 3 ಜನನ ಬಿಟ್ರೆ ಬೇರೆ ಯಾರೂ ಇಲ್ಲ. ಪೂಜಾ ಹೇಳಿದನ್ನ ಕೇಳಿ ಗೋಲ್ಡಿ ಪೂಜಾ ಹತ್ರ ಬಂದು ನಿಂತ್ಕೊಂಡ. ಅವನು ನಿಧಾನವಾಗಿ ಪೂಜಾಗೆ ಹೇಳ್ತಾನೆ, ನಂದು ಮತ್ತು ಭೈರವಿದು ಸೀಕ್ರೆಟ್ ಫ್ರೆಂಡ್ಶಿಪ್. ಅವಳು ನನಗೆ ಹೇಳಿದಾಳೆ ನಂದು ಮತ್ತು ಭೈರವಿ ಸೀಕ್ರೆಟ್ ಫ್ರೆಂಡ್ಶಿಪ್ ಯಾರಿಗೂ ಹೇಳಬಾರ್ದು ಅಂತ. ಮಮ್ಮಿ, ನೀವು ರೂಮಿಂದ ಆಚೆ ಹೋಗ್ಬಿಡಿ, ನೋಡಿ ಭೈರವಿ ನನ್ನ ಕೋಪದಿಂದ ನೋಡ್ತಾ ಇದ್ದಾಳೆ. ಅವಳ ಮಗನ ಮಾತನ್ನ ಕೇಳಿ ಪೂಜಾ ತುಂಬಾನೇ ಭಯ ಪಟ್ಕೊಂಡ್ಬಿಟ್ಲು. ಇದ್ದಕ್ಕಿದ್ದಾಗೆ ಅವಳಿಗೆ ಅರ್ಥ ಆಯ್ತು ಇವರಿಬ್ಬರನ್ನ ಬಿಟ್ಟು ಆ ರೂಮಲ್ಲಿ ಬೇರೆ ಯಾರೋ ಇದ್ದಾರೆ ಅಂತ. ಅವಳು ಭಯ ಪಟ್ಕೊಂಡು ಅವಳ ಮಗನ ರೂಮಿಂದ ಹೊರಗೆ ಬಂದ್ಬಿಡ್ತಾಳೆ. ಮಾರನೇ ದಿನ ಡಿನ್ನರ್ ಟೇಬಲ್ ಅಲ್ಲಿ ಇದೇ ವಿಷಯನ ಅವಳ ಗಂಡನಿಗೆ ಹೇಳ್ತಾಳೆ. ಪೂಜಾ, ಗೋಲ್ಡಿ ಸಣ್ಣವನು, ಈ ವಯಸ್ಸಲ್ಲಿ ಅವರುಗಳು ಒಬ್ಬೊಬ್ರೆ ಮಾತಾಡ್ಕೊಳ್ತಿರ್ತಾರೆ, ನೀನು ಸಡನ್ ಆಗಿ ಅವನ್ ರೂಮಿಗೆ ಹೋದ್ರೆ ಅವನ್ ಏನಾದ್ರೂ ನೆಪ ಮಾಡೇ ಮಾಡ್ತಾನೆ ಅಲ್ವಾ? ಕೇಳು, ನಾನು ಇವತ್ತು ರಾತ್ರಿ ಒಂದು ಅರ್ಜೆಂಟ್ ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀನಿ, ಬೆಳಿಗ್ಗೆ ಅಷ್ಟೊತ್ತಿಗೆ ವಾಪಸ್ ಬಂದ್ಬಿಡ್ತೀನಿ. ಇಷ್ಟನ್ನ ಹೇಳಿ ಅನಿಲ್ ಹೊರಗೆ ಹೊರಟೋದ. ರಾತ್ರಿ ಆಗಿತ್ತು, ಗೋಲ್ಡಿ ಅವನ್ ರೂಮಲ್ಲಿ ಮಲ್ಕೊಂಡಿದ್ದ. ಪೂಜಾ ರೂಮು ಗೋಲ್ಡಿ ರೂಮ್ ಪಕ್ಕದಲ್ಲೇ ಇತ್ತು. ಪೂಜಾ ಅವಳ ರೂಮಿನ ಕಿಟಕಿ ಹತ್ರ ಆ ಕಡೆ ಮುಖ ಮಾಡಿಕೊಂಡು ಏನೋ ನೋಡಿಕೊಂಡು ಯೋಚಿಸ್ತಾ ಇದ್ಲು. ಇದ್ದಕ್ಕಿದ್ದಾಗೆ ಅವಳು ಕನ್ನಡಿಯಲ್ಲಿ ಒಂದು ಕಪ್ಪು ನೆರಳು ಹೋಗೋದನ್ನ ನೋಡ್ತಾಳೆ. ಇದ್ದಕ್ಕಿದ್ದಾಗೆ ಗೋಲ್ಡಿ ರೂಮ್ನ ಬಾಗಿಲು ಓಪನ್ ಆಗುತ್ತೆ. ಆ ನೆರಳು ಅವನೊಳಗಡೆ ಹೋಗ್ಬಿಡತ್ತೆ. ಅವಳು ಇದ್ದಕ್ಕಿದ್ದಾಗೆ ಅವಳ ಗಂಡ ಅನಿಲ್ಗೆ ಫೋನ್ ಮಾಡ್ತಾಳೆ. ಹಲೋ, ಹಲೋ ಅನಿಲ್. ಏನಾಯ್ತು ಪೂಜಾ, ನೀನ್ ಯಾಕೆ ಹೆದರ್ಕೊಂಡಿದ್ಯಾ? ಅನಿಲ್, ಈ ಮನೆ ಸ್ವಲ್ಪ ಕೂಡ ಸರಿ ಇಲ್ಲ. ನಾನು ಈಗ ತಾನೇ ಒಂದು ಕಪ್ ನೆರಳು ಗೋಲ್ಡಿ ರೂಮ್ ಒಳಗಡೆ ಹೋಗೋದನ್ನ ನೋಡಿದೆ. ನೀನ್ ಈಗ್ಲೇ ಬಂದ್ಬಿಡು ಪ್ಲೀಸ್. ಪ್ಲೀಸ್ ಪೂಜಾ, ನಾನು ಹೇಳಿದ್ನಲ್ಲ ನನಗೆ ಕೆಲಸ ಇದೆ ಅಂತ, ನನಗ್ ತೊಂದರೆ ಕೊಡ್ಬೇಡ. ನನಗ್ ಈಗ ಬರಕ್ ಆಗೋದಿಲ್ಲ, ನಾನ್ ಬೆಳಿಗ್ಗೆ ಅಷ್ಟೊತ್ತಿಗೆ ಬರ್ತೀನಿ. ಅನಿಲ್, ನಾನ್ ಹೇಳೋದನ್ನ ಸ್ವಲ್ಪ ಕೇಳ್ತೀಯ ನೀನು? ಆದ್ರೆ ಫೋನ್ ಕಟ್ ಆಗ್ಬಿಡತ್ತೆ. ಅವಳು ಇನ್ನೇನ್ ಮತ್ತೆ ಫೋನ್ ಮಾಡಕ್ಕೆ ಶುರು ಮಾಡ್ತಿದ್ಲು, ಅಷ್ಟರಲ್ಲೇ ಗೋಲ್ಡಿ ಕಿರ್ಚೋದು ಅವಳಿಗೆ ಕೇಳ್ಬರತ್ತೆ. ಪೂಜಾ ಗೋಲ್ಡಿ ಕೋಣೆಗೆ ಹೋಗ್ತಾಳೆ. ಆದ್ರೆ ಅವಳು ನೋಡ್ತಾಳೆ ಗೋಲ್ಡಿ ಅವನ ಕೋಣೆಯಿಂದ ಮಾಯ ಆಗಿದ್ದ. ಪೂಜಾ ಹುಚ್ಚಿ ಹಾಗೆ ಗೋಲ್ಡಿನ ಕರಿಯಕ್ ಶುರು ಮಾಡಿದ್ಲು. ಮತ್ತೆ ಆ ಬಂಗ್ಲೆಯಲ್ಲಿ ಪೂಜಾ ಧ್ವನಿ ಪೂಜಾಗೆ ಕೇಳ್ಬರ್ತಾ ಇತ್ತು ವಾಪಸ್ಸು. ಆಗ ಅವಳ ಕಿವಿಗಳಿಗೆ ಕೆಳಗಡೆ ಕೋಣೆಯಲ್ಲಿ ಬಂದಾಗಿರುವಂತದ್ರಲ್ಲಿ ಗೋಲ್ಡಿ ಧ್ವನಿ ಕೇಳ್ಬರತ್ತೆ. ಗೋಲ್ಡಿ, ಗೋಲ್ಡಿ. ಪೂಜಾ ಬೇಸ್ಮೆಂಟ್ಗೆ ಹೋಗ್ಬಿಡ್ತಾಳೆ. ಅಲ್ಲಿ ಎದುರುಗಡೆ ದೃಶ್ಯ ನೋಡಿ ಪೂಜಾ ಅವಳಿಗೆ ಹಾಗೆ ತಲೆ ಸುತ್ತು ಬಂದ್ಬಿಡತ್ತೆ. ಅವಳು ನೋಡ್ತಾಳೆ ಆ ಬೇಸ್ಮೆಂಟ್ ಅಲ್ಲಿ ಬಹಳಷ್ಟು ಜನ ನಿಂತಿರ್ತಾರೆ.
ಬೇಸ್ಮೆಂಟ್ಸ್ನ ಲೈಟ್ಸ್ ಆನ್ ಇದ್ವು. ಒಬ್ಬ ಹುಡುಗಿ ಬ್ಲ್ಯಾಕ್ ಗೌನ್ ಹಾಕೊಂಡು ಅವಳ ಮಗ ಗೋಲ್ಡಿ ಕೈಯನ್ನ ಹಿಡ್ಕೊಂಡ್ಬಿಟ್ಟಿದ್ಲು. ಯಾರು ನೀನು? ಆಮೇಲೆ ಇದೆಲ್ಲ ಏನಾಗ್ತಿದೆ? ನನ್ನ ಹೆಸರು ಭೈರವಿ, ನಾನೇ ನಿನ್ನ ಮಗನ ಸ್ನೇಹಿತೆ. ಗೋಲ್ಡಿ, ನನ್ನ ಮಗು, ಇಲ್ಲಿ ಬಾ. ಅವ್ರ ಜೊತೆ ನೀನು ನಿಂತ್ಕೋಬೇಡ. ಇಲ್ಲ ಅಮ್ಮ, ನಾನು ನನ್ನ ಫ್ರೆಂಡ್ನ ಬಿಟ್ಟು ನಿನ್ನ ಹತ್ರ ಬರೋದಿಲ್ಲ. ನನಗಿಲ್ಲಿ ತುಂಬ ಚೆನ್ನಾಗಿದೆ. ಭಯ ಪಡಬೇಡ ಗೋಲ್ಡಿ, ಇವಾಗ ಇನ್ಮೇಲೆ ಯಾವತ್ತೂ ನಿನ್ನ ಹತ್ರ ಬರೋದಿಲ್ಲ. ಈಗ ನೀನು ಕೂಡ ಮೇಲ್ಗಡೆ ಯಾವತ್ತೂ ಹೋಗೋಕ್ಕಾಗೋದಿಲ್ಲ. ಆ ಹುಡುಗಿ ಇಷ್ಟು ಹೇಳಿದ್ಲು ಅಷ್ಟರಲ್ಲಿ ಆ ಭೈರವಿ ಮುಖ ಒಬ್ಬ ದೆವ್ವದ ಮುಖವಾಗಿ ಪರಿವರ್ತನೆಗೊಳ್ಳುತ್ತೆ. ಅವಳು ಜೋರಾಗಿ ಗಟ್ಟಿಯಾಗಿ ಪೂಜಾನ ಹಿಡ್ಕೊಂಡ್ಬಿಡ್ತಾಳೆ. ಪೂಜಾ ಜೋರಾಗಿ ಕಿರ್ಚಕ್ಕೆ ಶುರು ಮಾಡಿದ್ಲು. ಪೂಜಾ ನೋಡ್ತಾಳೆ, ಗೋಲ್ಡಿ ಮುಖ ಕೂಡ ಬಹಳ ಭಯಾನಕವಾಗಿತ್ತು. ಇದ್ದಕ್ಕಿದ್ದ ಹಾಗೆ ಭೈರವಿ ಗೋಲ್ಡಿನ ನೋಡ್ಬಿಟ್ಟು ಹೇಳ್ತಾಳೆ, ಏನ್ ನೋಡ್ತಿದ್ಯಾ ಮೈ ಫ್ರೆಂಡ್? ತಗೋ ಚಾಕು, ಕತ್ತು ಕತ್ತರಿಸ್ಬಿಡು. ನಾವು ನಮ್ಮೆಲ್ಲರಿಗೂ ರಕ್ತ ಕುಡಿಬೇಕು ಇವಂದು. ಗೋಲ್ಡಿ ಒಂಚೂರು ಯೋಚನೆ ಮಾಡದೆ ಆ ಚಾಕು ತಗೊಂಡು ಅವರಮ್ಮ ಪೂಜಾ ಕತ್ತಿಗೆ ಹಾಕೇ ಬಿಡ್ತಾನೆ. ಮತ್ತೆ ಆ ರಕ್ತ ಪೂಜಾ ಕತ್ತಿಂದ ಹಾಗೆ ಹೊರಚಿಂಬಿಡುತ್ತೆ. ನೋಡ್ತಾ ನೋಡ್ತಾನೆ ಗೋಲ್ಡಿ ಮತ್ತೆ ಅಲ್ಲಿರೋ ಎಲ್ಲರೂ ಮಾಯವಾಗ್ಬಿಡ್ತಾರೆ. ಮಾರನೇ ದಿನ ಅನಿಲ್ ವಾಪಸ್ ಬಂದಾಗ ಅನಿಲ್ ಬಂದು ನೋಡ್ತಾನೆ, ಅಲ್ಲಿ ಅವನ ಹೆಂಡತಿ ಮಗು ಇರಲಿಲ್ಲ. ಅವನು ಅಕ್ಕಪಕ್ಕದ ಮನೆಯವ್ರನ್ನು ಕೇಳ್ತಾನೆ. ಎಲ್ಲರೂ ಇದನ್ನೇ ಹೇಳ್ತಾರೆ, ನಾವು ಅವರಿಬ್ಬರನ್ನ ನೋಡೇ ಇಲ್ಲ ಅಂತ. ಆಗ ಒಂದು ಮನೆಯಿಂದ ವಯಸ್ಸಾಗಿರೋ ಒಬ್ಬ ಹೆಂಗಸು ಹೊರಗಡೆ ಬಂದು ಅನಿಲ್ಗೆ ಹೇಳ್ತಾಳೆ, ಅವರಿಬ್ರು ನಿನಗೆ ಯಾವತ್ತೂ ಸಿಗೋದಿಲ್ಲ ಮಗನೇ. ಏನ್ ಹೇಳ್ಬೇಕು ಅಂತ ಇದ್ದೀರಾ ನೀವು? ಮಗು, ಈ ಬಂಗ್ಲೆ ಬಹಳಷ್ಟು ಕಾಲದಿಂದ ಖಾಲಿನೇ ಇದೆ. ನಿನಗೆ ಗೊತ್ತಾ ಯಾಕೆ? ಈಗಿಂದ 50 ವರ್ಷದ ಕೆಳಗೆ ಇಲ್ಲಿ ಒಬ್ಳು ಭೈರವಿ ಅಂತ ದೆವ್ವ ಇದ್ಲು. ನೀವ್ ಏನ್ ಹೇಳ್ತಾ ಇದ್ದೀರಾ? ನಾನು ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ನೀವು ನನಗೆ ಸಮಾಧಾನ ಮಾಡೋ ಬದಲು ಈ ಬ್ಯಾಡ್ದೇದ್ ಮಾತನ್ನ ಆಡ್ತಾ ಇದ್ದೀರಾ. ಇಲ್ಲಿಗೆ ಭೈರವಿ ಅನ್ನೋ ಹುಡುಗಿ ಕೆಲವು ಜನನ ಕರ್ಕೊಂಡು ಇಲ್ಲಿ ಇರೋದಕ್ಕೆ ಅಂತ ಬಂದ್ಬಿಟ್ಟಿದ್ಲು. ಅವ್ರನ್ನೆಲ್ಲ ಇವಳು ನೆಂಟರು ಅಂತ ಹೇಳ್ಕೊಂಡಿದ್ಲು. ಆಗ ಈ ಏರಿಯಾದಲ್ಲಿ ಜನಗಳೇ ಇರಲಿಲ್ಲ. ಭೈರವಿ ಬಂದ ಮೇಲೆ ಈ ಮೊಹಲ್ಲಾಯಿಂದ ಇದ್ದಕ್ಕಿದ್ದಾಗೆ ಮಕ್ಕಳು ದೊಡ್ಡವರು ಕಾಣೆ ಆಗ್ತಿದ್ರು. ಮೊಹಲ್ಲೆ ಅವ್ರಿಗೆ ಭೈರವಿ ಮೇಲೆ ಡೌಟ್ ಬಂದ್ಬಿಟ್ಟಿತ್ತು. ಯಾರಿಗೂ ಗೊತ್ತಿರಲಿಲ್ಲ ಅವಳು ಯಾರು ಅಂತ, ಮತ್ತೆ ಎಲ್ಲಿಂದ ಬಂದಿದ್ಲು. ಒಂದಿನ ಎಲ್ಲರೂ ಈ ಬಂಗ್ಲೆ ಒಳಗಡೆ ನುಗ್ಬಿಟ್ಟಿದ್ರು. ಆಗ ಬೇಸ್ಮೆಂಟಿಂದ ಯಾರೋ ಕಿರ್ಚೋ ಧ್ವನಿ ಕೇಳ್ಬಂತು. ಅವರೆಲ್ಲರೂ ಬೇಸ್ಮೆಂಟ್ನ ಕೆಳಗಡೆಗೆ ಓಡಿದ್ರು. ಆಗ ನೋಡಿದ್ರೆ ಭೈರವಿ ಅವಳು ಒಬ್ಬ ಬದುಕಿರುವಂಥ ಮನುಷ್ಯರ ರಕ್ತವನ್ನು ಕುಡಿತಿದ್ಲು. ಅವರೆಲ್ಲರೂ ಬೇಸ್ಮೆಂಟ್ ಒಳಗಡೆ ಬೆಂಕಿ ಇಟ್ಬಿಟ್ರು. ಮತ್ತೆ ಭೈರವಿ ಮತ್ತೆ ಅವರೆಲ್ಲರೂ ಸುಟ್ಟು ಬೂದಿ ಆಗ್ಬಿಟ್ರು. ಆಮೇಲೂ ಕೂಡ ಜನಗಳು ಮಾಯ ಆಗೋದು ಹಾಗೆ ನಡೀತಾನೆ ಇತ್ತು. ನಾನು ಆಗ 10 ವರ್ಷದವಳಾಗಿದ್ದೆ. ಆಗಿಂದ ಈ ಏರಿಯಾ ಇದೇ ರೀತಿ ಇದೆ. ಮತ್ತೆ ಈ ಬಂಗ್ಲೆ ಆಗ್ಲಿಂದಾನೇ ಬಂದಾಗ್ಬಿಟ್ಟಿದೆ. ಇಷ್ಟು ಹೇಳಿ ಆ ಹೆಂಗಸು ಸುಮ್ಮನಾಗ್ಬಿಟ್ಲು. ಅನಿಲ್ ಪೊಲೀಸ್ನ ಕರೆದ್ಬಿಟ್ಟ. ಈ ಘಟನೆಯ ನಂತರ ಅನಿಲ್ ಇಡೀ ಜೀವನ ಇದನ್ನು ಯೋಚಿಸ್ತಾ ಇದ್ದ. ಅವನು ಅವನ ಹೆಂಡತಿ ಹೇಳಿದ್ದನ್ನ ಕೇಳಿ ಒಂದ್ಸಲ ಮನೆಗೆ ಬಂದ್ಬಿಟ್ಟಿದ್ರೆ ಚೆನ್ನಾಗಿತ್ತು ಅಂತ. ಅವನ ಹೆಂಡತಿ ಮತ್ತು ಮಗ ಇವತ್ತು ಬದುಕಿರ್ತಿದ್ರು. ಜೈವಂತ್ ಕಳೆದ 2 ವರ್ಷಗಳಿಂದ ಬಹಳ ಚೆನ್ನಾಗಿ ಗೋವಾದಲ್ಲಿ ಇಂಜಿನಿಯರಿಂಗ್ ಗೋಸ್ಕರ ಓದ್ಕೊಳ್ತಾ ಇದ್ದ. ಈ ಬಾರಿ ಅವನಿಗೆ ರಜೆ ಬಂದಾಗ ಅವನು ಅವನ ಹಳ್ಳಿಯಾದ ಮಾಧವಪುರಕ್ಕೆ ಹೊರಟ್ಬಿಟ್ಟ. ಇಲ್ಲಿ ಅವನ ಬಾಲ್ಯವನ್ನ ಕಳೆದಿದ್ದ. ಮತ್ತೆ ಈ 2 ವರ್ಷಗಳಲ್ಲಿ ಅವನಿಗೆ ಇಲ್ಲಿನ ನೆನಪುಗಳು ದಿನವೂ ಬರ್ತಾ ಇತ್ತು. ಪಂಕಜ್, ಆ ಬಂಗ್ಲೆ ಎಷ್ಟು ದೂರದಲ್ಲಿದೆ? ಸೌಕರ್ಯ ತುಂಬಾ ದೂರ ಇಲ್ಲ ಸೌಕರ್ಯ. ಒಂದ್ ಕೇಳ್ತೇನೆ ಹೇಳು, ಈ ಸಮಯದಲ್ಲಿ ಈ ರೋಡಲ್ಲಿ ಯಾರು ಇಲ್ವಲ್ಲ. ಹೌದು, ಎಲ್ಲರೂ ಕೂಡ ಎಲ್ಲಿ ಹೋದ್ರು? ಇವಾಗ ನಮ್ಮ ಗ್ರಾಮದಲ್ಲಿ ಒಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ. ಏನ್ ಸಮಸ್ಯೆ? ಆಗ ಎದುರುಗಡೆ ಅವನಿಗೆ ಬಹಳಷ್ಟು ಹಳ್ಳಿಯವರು ಓಡ್ ಬರ್ತಾ ಇರೋದು ಕಾಣುತ್ತೆ. ಅವರೆಲ್ಲರೂ ರಸ್ತೆ ಕಡೆಯಿಂದ ಬಂದು ಕಾಡಿನ ಕಡೆಗೆ ನುಗ್ಗಿದ್ರು. ಗ್ರಾಮ ಜನರು ಎಲ್ಲಿ ಹೋಗ್ತಾ ಇದಾರೆ? ಪಂಕಜ್ ಕಾರನ್ನ ನಿಲ್ಲಿಸ್ತಾನೆ. ಜೈವಂತ್ ಕಾರಿಂದ ಇಳಿದ.
ಒಂದ್ ಕಡೆಯಿಂದ ಹಳ್ಳಿಯವರು ಓಡ್ ಬರ್ತಾ ಇದ್ರು, ಮತ್ತೆ ಜೈವಂತ್ ಎದುರುಗಡೆನೆ ಬಂದು ನೋಡ್ತಾನೆ, ಮತ್ತೆ ನೋಡ್ತಾರೆ ಇಬ್ರು ಹುಡುಗಿಯರು ಗಾಬರಿಯಿಂದ ಓಡ್ಕೊಂಡ್ ಬರ್ತಿರ್ತಾರೆ. ಜೈವಂತ್ ಇದ್ದಕ್ಕಿದ್ದ ಹಾಗೆ ಅವರ ಇಬ್ರು ಮುಂದೆ ಬರ್ತಾನೆ. ಜೈವಂತ್ ಆ ಇಬ್ರು ಹುಡುಗಿಯರ್ನ ನೋಡೋ ಅಷ್ಟರಲ್ಲಿ ಅವನ ಹೃದಯದಲ್ಲಿ ಸಾವಿರಾರು ಚಾಕುಗಳು ಬಂದು ಇರಿತಗೊಳ್ಳೋ ಹಾಗೆ ಆಗುತ್ತೆ. ಅವಳ ನೀಲಿ ಬಣ್ಣದ ಸೀರೆ ಒಳಗಡೆ ಹೊಳಿತಿರುವಂತ ಅವಳ ದೇಹ ಸೌಂದರ್ಯ ಯಾರನ್ನಾದ್ರೂ ಮುಗ್ಧಗೊಳಿಸ್ಬಿಡತ್ತೆ. ಹಳ್ಳಿಯವರು ಕಿರ್ಚೋದು ಅವನ ಕಿವಿಗೆ ಬಿದ್ದಿದ ಕೂಡ್ಲೆ ಅವನು ಅವನ ಸೆನ್ಸ್ಗೆ ಬಂದ. ಆ ಇಬ್ರು ಹುಡುಗಿರ್ನ ಅವನ ಹಿಂದೆ ತಳ್ಳ್ದ, ಮತ್ತೆ ಅವ್ರಿಗೆ ರಕ್ಷಣೆ ಕೊಟ್ಟ. ಅವರು ಜೋರ್ ಜೋರಾಗಿ ಓಡ್ತಾ ಇದ್ರು, ಆದ್ರೆ ಜೈವಂತ್ ಅವನ ಗನ್ ಅನ್ನ ತೆಗೆದು ಜೋರಾಗಿ ಫೈರ್ ಮಾಡ್ತಾನೆ. ಆ ಗನ್ನ ಶಬ್ದದ ಜೊತೆ ಆ ಹಳ್ಳಿಯವರ ಧ್ವನಿ ಕೂಡ ಕಡಿಮೆ ಆಗ್ಬಿಡತ್ತೆ. ಇವ್ರು ಏನ್ ಮಾಡಿದ್ರು, ಏನಕ್ಕೆ ಅವ್ರನ್ನ ಬೆರೆಸ್ತಾ ಇದೀರಾ? ಇವರಿಂದ ನಮ್ಮ ಗ್ರಾಮಸ್ಥರಿಗೆ ಸಮಸ್ಯೆ. ನೀನ್ ಯಾರೋ, ನಿನ್ನ ಹತ್ರ ಏನಕ್ಕೆ ಹೇಳ್ಬೇಕು? ಹೋಗ್ತೀಯಾ? ಹೋಗ್ತಾ ಇರೋ. ನಾನು ಜೈವಂತ್, ದೇವಂತ್ ಪ್ರತಾಪ್ನ ಮಗ. ಇದನ್ನ ಕೇಳ್ತಾ ಇದ್ದ ಹಾಗೆ ಎಲ್ರ ಮುಖದಲ್ಲಿದ್ದಂತ ಕೋಪ ಸ್ವಲ್ಪ ತಣ್ಣಗಾಗ್ಬಿಡತ್ತೆ. ಸೌಕರ್ಯ, ಕ್ಷಮಿಸ್ಬಿಡಿ, ಆದ್ರೆ ಇವರಿಬ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ಇವರಿಬ್ರು ಪಿಸಾಚಿಗಳು. ಇದನ್ನ ಕೇಳಿ ಜೈವಂತ್ ಇಬ್ರನ್ನ ಒಂದ್ಸತಿ ತಿರುಗಿ ನೋಡ್ತಾನೆ. ನಿಮ್ಗೇನು ಹುಚ್ಚಿಡ್ದಿದ್ಯಾ? ಇವ್ರು ಹೇಗೆ ಪಿಸಾಚಿ ಆಗ್ಬೋದು? ನಿಮ್ಮ ಹತ್ರ ಏನ್ ಪ್ರೂಫ್ ಇದೆ? ಇವರು ನಮ್ಮ ಗ್ರಾಮಕ್ಕೆ ಬಂದಾಗ್ಲಿಂದ ಯುವಕರು ಒಬ್ಬೊಬ್ಬರಾಗಿ ಸಾಯ್ತಾನೆ ಇದ್ದಾರೆ. ನಾನು ಈಗ ಬಂದ್ಬಿಟ್ಟೆ, ಇವರು ಯಾರು ಏನು ಅಂತ ನಾನು ಕಂಡುಹಿಡಿತೀನಿ, ಅಲ್ಲಿವರೆಗೂ ನೀವೇನು ಮಾಡ್ಬೇಕಾಗಿಲ್ಲ. ಅವನ ಮಾತನ್ನ ಕೇಳಿ ಎಲ್ರು ಹಳ್ಳಿ ಕಡೆ ಹೊರಟೋಗ್ಬಿಡ್ತಾರೆ. ಜೈವಂತ್ ಅವರಿಬ್ಬರನ್ನ ಕಾರಲ್ಲಿ ಕೂರಿಸ್ಕೊಂಡ, ಮತ್ತೆ ಅವನು ಪಂಕಜ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ. ಹೌದು, ನಿಮ್ಮ ಹೆಸರೇನು? ಗ್ರಾಮಸ್ಥರು ಏನಕ್ಕೆ ನಿಮ್ಮನ್ನ ಈ ರೀತಿ ಬೆರೆಸ್ತಾ ಇದ್ದಾರೆ? ನನ್ನ ಹೆಸರು ಪೂರ್ಣಿಮಾ, ಇವಳು ನನ್ನ ತಂಗಿ ವಿಶಾಖ. ನಮ್ಮಿಬ್ರಿಗೆ ನಮ್ಮಿಬ್ಬರನ್ನ ಬಿಟ್ಟು ಬೇರೆ ಯಾರೂ ಇಲ್ಲ. ನಮ್ಮ ತಪ್ಪು ಏನು ಅಂದ್ರೆ ನಮ್ಮಿಬ್ಬರಿಗೂ ಬೇರೆ ಯಾರೂ ಇಲ್ಲ. ಇದನ್ನೇ ಬಂಡವಾಳ ಇಟ್ಕೊಂಡು ಹಳ್ಳಿಯವರು ನಮ್ಮ ಮೇಲೆ ಇಲ್ದೇ ಇರೋಂತ ಆಪಾದನೆ ಹೊರಿಸ್ತಿದ್ದಾರೆ. ನೀವು ಬೇಜಾರಾಗ್ಬೇಡಿ, ಇನ್ನು ಮುಂದೆ ನಿಮ್ಗೆ ಯಾರು ತೊಂದರೆ ಮಾಡಲ್ಲ. ಅವನ ಮಾತನ್ನ ಕೇಳಿ ವಿಶಾಖ ಮುಖದಲ್ಲಿ ಒಂದು ರಹಸ್ಯವಾದ ನಗು ಮೂಡುತ್ತೆ. ಒಂದೇ ಒಂದು ಕ್ಷಣ ಅವಳ ಕಣ್ಣುಗಳು ಕೆಂಪಾಗಿ ಹೋಳಿಯಕ್ ಶುರುವಾಯ್ತು. ಕಾರ್ ಬಂಗ್ಲೆ ಮುಂದೆ ಹೋಗಿ ನಿಂತ್ಕೊಳ್ತು, ಮತ್ತೆ ಎಲ್ರು ಹೊರಗಡೆ ಬಂದ್ರು. ಆಗ ವಿಶಾಖ ಹಿಂದ್ಗಡೆ ಒಂದು ನೆರಳು ಬಂದು ನಿಂತ್ಕೊಳ್ಳುತ್ತೆ. ಅವಳ ಮುಖ ಕಾಣ್ತಾನೆ ಇರ್ಲಿಲ್ಲ. ವಿಶಾಖ ಅವಳನ್ನ ಹಿಂದೆ ತಿರುಗಿ ನೋಡ್ತಾಳೆ. ಒಂದೇ ಕ್ಷಣದಲ್ಲಿ ವಿಶಾಖ ಕಣ್ಣುಗಳು ಕೆಂಪು ಕೆಂಪಾಗಿ ಹೊಳಿತಾ ಇದ್ವು. ಇದ್ದಕ್ಕಿದ್ದ ಹಾಗೆ ಆ ನೆರಳು ಮಾಯ ಆಯ್ತು, ಮತ್ತೆ ಎಲ್ರು ಒಳಗಡೆ ಹೋದ್ರು. ಅವ್ರನ್ನ ಸ್ವಾಗತಿಸಕ್ಕೆ ಬಲರಾಜ್ ಮತ್ತೆ ವೀರ್ ಮತ್ತೆ ಇನ್ನು ಕೆಲವು ಕೆಲಸದವರು ಅಲ್ಲಿದ್ರು. ವೀರ್ ವಿಶಾಖನ ಮೇಲಿಂದ ಕೆಳಗಡೆ ಚೆನ್ನಾಗಿ ನೋಡ್ತಿದ್ದ, ಮತ್ತೆ ವಿಶಾಖ ಕೂಡ ವೀರ್ನ ಒಂದು ಕಾಮದೃಷ್ಟಿಯಿಂದ ನೋಡ್ತಿದ್ಲು. ಜೈವಂತ್ ಅವನ ರೂಮಿನ ಎದುರುಗಡೆ ಇದ್ದ ಇನ್ನೊಂದು ರೂಮ್ಗೆ ವಿಶಾಖ ಮತ್ತೆ ಪೂರ್ಣಿಮಾನ ಕಳಿಸ್ಬಿಟ್ಟ, ಮತ್ತೆ ಬಲರಾಜ್ ಮತ್ತೆ ವೀರ್ನ ಜೊತೆ ಮಾತಾಡಕ್ಕೆ ಶುರು ಮಾಡ್ದ. ಈ ಇಬ್ರು ಹುಡುಗಿರು ಯಾರು? ಪಕ್ಕದ ಗ್ರಾಮದಿಂದ ನಮ್ ಗ್ರಾಮಕ್ಕೆ ಇವ್ರು ಬಂದಿದ್ರು, ಆದ್ರೆ ನಮ್ ಗ್ರಾಮಸ್ಥರು ಇವರು ಪಿಸಾಚಿ ಅಂತ ಹೇಳಿ ಬೆರೆಸ್ತಾ ಇದ್ರು. ಇಷ್ಟನ್ನ ಹೇಳಿ ಜೈವಂತ್ ಅವರಿಬ್ರಿಗೆ ಎಲ್ಲ ಹೇಳ್ಬಿಟ್ಟ, ಅವನು ಹೇಗೆ ಅವರಿಬ್ಬರನ್ನ ಕಾಪಾಡ್ದ ಮತ್ತೆ ಜೊತೆಯಲ್ಲಿ ಕರ್ಕೊಂಡ್ ಬಂದ ಅಂತ. ಇವರಿಬ್ಬರನ್ನ ಕರ್ಕೊಂಡ್ ಬಂದಿದ್ದು ತುಂಬಾ ಒಳ್ಳೇದಾಯ್ತು, ನಾನು ಅವರಿಬ್ಬರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಈ ರೀತಿ ಹೇಳಿ ಅವನು ರಹಸ್ಯವಾದ ನಗು ಬೀರ್ತಾ ಇದ್ದ. ರಾತ್ರಿ 11 ಆಗ್ತಾ ಇತ್ತು, ಎಲ್ರು ಅವರವರ ರೂಮ್ಗಳಲ್ಲಿ ಇದ್ರು. ಆಗ ವೀರ್ ಅವನ ಬೆಡ್ ಮೇಲೆ ಮಲಗಿ ಆ ಕಡೆ ಈ ಕಡೆ ತಿರುಗ್ತಿದ್ದ. ಅವನ ಕಣ್ಣುಗಳ ಮುಂದೆ ವಿಶಾಖ ಮಾದಕವಾದ ದೇಹ ಆ ಕಡೆಯಿಂದ ಈ ಕಡೆ ಬರ್ತಾನೇ ಇತ್ತು. ಈಗ ಏನ್ ಮಾಡೋದು? ಆ ವಿಶಾಖ ನನ್ನ ಕಣ್ಣು ಮುಂದೆನೇ ಇದ್ದಾಳಲ್ಲ, ಈಗ ಏನ್ ಮಾಡ್ಲಿ? ಅವನ ಕಿವಿಗಳಲ್ಲಿ ಕಾಲ್ಗೆಜ್ಜೆಯ ಶಬ್ದ ಕೇಳತ್ತೆ. ಅವನು ಬೇಗ ಅವನ ಬೆಡ್ಡಿಂದ ಎದ್ದು ಅವಳ ರೂಮ್ ಕಡೆ ಹೋದ. ಮತ್ತೆ ಅವನು ನೋಡ್ತಾನೆ ಎದುರುಗಡೆ ವಿಶಾಖ ನಿಂತು ನಗ್ತಾ ಇರ್ತಾಳೆ. ಅವಳ ಟ್ರಾನ್ಸ್ಪರೆಂಟ್ ಸೀರೆ ಒಳಗಡೆ ಅವಳ ದೇಹ ಹೊಳಿತಾ ಇರತ್ತೆ. ಅದರಿಂದ ವೀರ್ನ ಹೃದಯ ಬಡಿತ ಹೆಚ್ಚಾಗ್ಬಿಟ್ಟಿರತ್ತೆ. ನೀವು ನನ್ನನ್ನೇ ನೆನ್ಸ್ಕೊಳ್ತಾ ಇದ್ರಾ? ಹಾ, ಆದ್ರೆ ಅದು ನಿಮ್ಗೆ ಹೇಗ್ ಗೊತ್ತು? ಅವಳು ನಗ್ತಾ ನಗ್ತಾ ಹೊರಟ್ಲು, ಮತ್ತೆ ಮೇನ್ ಡೋರ್ ಕಡೆ ಹೊರಟ್ಲು. ವೀರ್ ಕೂಡ ಅವನ ಮುಖದಲ್ಲಿ ನಗು ಇಟ್ಕೊಂಡು ಅವಳ ಹಿಂದೆ ಹಿಂದೆ ಹೋಗ್ತಾ ಇದ್ದ. ಅವನ ಎಲ್ಲ ಧ್ಯಾನ ಅವಳ ಬಳುಕುವ ನಡುವಿನ ಮೇಲೆ ಇತ್ತು. ಅವನು ಯಾವಾಗ ಬಂಗ್ಲೆಯಿಂದ ಹೊರಗಡೆ ಬಂದ, ಯಾವಾಗ ಕಾಡಿನ ಒಳಗೆ ಬಂದೇ ಬಿಟ್ಟ ಅಂತ ಗೊತ್ತೇ ಆಗ್ಲಿಲ್ಲ. ಅವನಿಗೆ ತಂಡಿ ಗಾಳಿ ಬೀಸಿದಾಗ ಆಗ ಅವನು ಸೆನ್ಸ್ಗೆ ಬಂದ. ವಿಶಾಖ, ನೀನು ಎಲ್ಲಿ ಹೋಗ್ತೀಯ? ನನ್ನ ಬಿಟ್ಟು ನೀನ್ ಹೋಗ್ಬೇಡ.
ಅವಳು ಒಂದ್ಸತಿ ತಿರುಗಿ ನೋಡಿದ್ಲು, ಮತ್ತೆ ಕಾಮದ ದೃಷ್ಟಿಯಿಂದ ನೋಡಿ ಮತ್ತೆ ನಕ್ಕಿ ಮತ್ತೆ ನಡ್ಕೊಂಡು ಹೋಗ್ತಾ ಇದ್ಲು. ಆಗ ಇದ್ದಕ್ಕಿದ್ದ ಹಾಗೆ ಗಾಳಿ ಜೋರಾಗಿ ಬೀಸಕ್ ಶುರುವಾಯ್ತು. ವೀರ್ನ ಮುಂದುಗಡೆ ಗಾಳಿಯಿಂದ ತುಂಬಿದ ಧೂಳು ಮುಸುಕ್ ಬಿಡುತ್ತೆ. ಗಾಳಿ ನಿಂತೋದಾಗ ವೀರ್ ಅವನ ಮುಖದಿಂದ ಕೈಗಳನ್ನ ತೆಗಿತಾನೆ. ಅಲ್ಲಿ ನೋಡ್ತಾನೆ ವಿಶಾಖ ಮಾಯ ಆಗ್ಬಿಟ್ಟಿದ್ಲು. ಓಹೋ, ನೀನು ನನ್ ಜೊತೆಗೆ ಕಣ್ಣಾಮುಚ್ಚಾಲೆ ಆಡ್ತಾ ಇದೀಯಾ? ಸರಿ, ನಾನಿನ್ನ ಹುಡುಕ್ತೀನಿ. ಅವಳ ಮೋಹಕವಾದ ಧ್ವನಿ ಅವನ ಕಿವಿಯಲ್ಲಿ ತುಂಬಿ ಹೋಗಿ ಅವನು ನಿಧಾನವಾಗಿ ಅವಳ ಹಿಂದೆ ಹಿಂದೆನೆ ಹೋಗ್ತಾನೇ ಇದ್ದ. ಆಗ ಅವನು ನೋಡ್ತಾನೆ ವಿಶಾಖ ಬಾನ್ ಫೈರ್ ಮುಂದ್ಗಡೆ ಕೂತ್ಕೊಂಡಿದ್ಲು. ವೀರ್ನ ಕಡೆ ಅವಳ ಬೆನ್ನಿತ್ತು. ಅವನು ಅವಳ ಸೀರೆಯ ಒಳಗಡೆ ಹೊಳಿತಿದ್ದ ಹೊಂಬಣ್ಣದ ಅವಳ ದೇಹವನ್ನ ನೋಡಿ ಅವಳ ಕಡೆ ಧಾವಿಸ್ತಾ ಇದ್ದ. ಅವನು ಅವಳ ಕಡೆಗೆ ಹೆಜ್ಜೆ ಹಾಕ್ತಾ ಹಾಕ್ತಾ ವಿಶಾಖ ನಗು ಜೋರಾಗ್ತಾ ಇತ್ತು. ಆಗ ಅವಳ ನಗು ಇನ್ನೂ ಮೋಹಕವಾಯಿತು. ಅವನು ಅವಳ ಹತ್ರ ಹೋದ, ಮತ್ತೆ ಅವಳ ಭುಜದ ಮೇಲೆ ಕೈ ಇಟ್ಟ. ಸುಂದರಿ, ನೀನು ನನ್ನ ವೇಟ್ ಮಾಡಿಸ್ಬೇಡ. ಇಷ್ಟನ್ನ ಕೇಳ್ತಾ ಇದ್ದ ಹಾಗೆ ವಿಶಾಖ ಟಕ್ ಅಂತ ಅವನ ಕಡೆ ತಿರುಗೇ ಬಿಟ್ಲು. ಮತ್ತೆ ಅವನು ಅವಳನ್ನ ನೋಡ್ತಾ ಇದ್ದ ಹಾಗೆ ಭಯ ಪಟ್ಟು ಭೂಮಿ ಮೇಲೆ ಬಿದ್ದು ಹೋಗ್ಬಿಡ್ತಾನೆ. ಅವಳ ರೂಪವನ್ನ ನೋಡಿ ವೀರ್ ಹಾಗೆ ಕಣ್ ಬಿಟ್ಕೊಂಡೇ ಇರ್ತಾನೆ. ಅವನ ಹೃದಯ ಬಡಿತ ಹಾಗೆ ನಿಂತೋದಂಗಾಯ್ತು. ಅವನ ಉಸಿರು ಗಂಟ್ಲಲ್ಲೇ ಸಿಕ್ಕಾಕೊಂಡಂಗಾಯ್ತು. ವಿಶಾಖ ಅವಳ ಮುಖದಲ್ಲಿ ಒಂದು ಭಯಾನಕವಾದ ನಗು ಇಟ್ಕೊಂಡು ಅವನ ಕಡೆನೆ ಧಾವಿಸ್ತಾ ಇರ್ತಾಳೆ. ಮರುಕ್ಷಣ ಅವಳ ಕೈಗಳನ್ನ ಅವನ ಹೊಟ್ಟೆ ಒಳಗೆ ಹಾಕ್ಬಿಡ್ತಾಳೆ. ನನ್ನ ಜೀವ ಬಂದ್ಬಿಡು, ಈ ಬಲಿ ಕಾರ್ಯನ ಮುಂದುವರ್ಸು. ಇಷ್ಟು ಹೇಳ್ತಾ ಇದ್ದ ಹಾಗೆ ಅಲ್ಲಿ ಒಂದು ನೆರಳು ಕಾಣುತ್ತೆ. ಈಗ ಅದು ನೆರಳಾಗಿರ್ಲಿಲ್ಲ, ಅದು ನೋಡೋದಕ್ಕೆ ಒಂದು ರಾಕ್ಷಸನ ಅವತಾರ ರೂಪದಲ್ಲಿತ್ತು. ಅವನ ಕೈಯಲ್ಲಿ ಒಂದು ಕೊಡ್ಲಿ ಇತ್ತು. ಅವನು ಭಯಾನಕ ರೀತಿಯಲ್ಲಿ ವೀರ್ನೇ ನೋಡ್ತಾ ಇದ್ದ. ಬಲಿ ಸ್ವೀಕಾರ ಮಾಡಿ, ಬಲಿ ಸ್ವೀಕಾರ ಮಾಡಿ ಮಾರ್ಗ ದೇವ. ಅವನು ಒಂದೇ ಕ್ಷಣದಲ್ಲಿ ವೀರ್ನ ತಲೆನ ದೇಹದಿಂದ ಬೇರ್ಪಡಿಸ್ಬಿಟ್ಟ. ಇಲ್ಲಿ ನೋಡಿದ್ರೆ ಪೂರ್ಣಿಮಾ ಇದ್ದಕ್ಕಿದ್ದ ಹಾಗೆ ಜೈವಂತ್ನ ರೂಮ್ಗೆ ಬರ್ತಾಳೆ. ಆಗ ಅವನು ಇದ್ದಕ್ಕಿದ್ದ ಹಾಗೆ ಕಂಡ್ಬಿಟ್ಟ. ಪೂರ್ಣಿಮಾ, ನೀನು ಇಲ್ಲಿ? ಇದನ್ನ ಕೇಳಿ ಪೂರ್ಣಿಮಾ ಏನು ಹೇಳೋದಿಲ್ಲ. ಮತ್ತೆ ಅವನನ್ನ ಕಾಮದ ದೃಷ್ಟಿಯಿಂದ ನೋಡಿ ನಗ್ತಾ ಇರ್ತಾಳೆ. ಜೈವಂತ್ಗೂ ಅವಳಿಂದ ದೂರ ಇರಕ್ಕಾಗೋದಿಲ್ಲ. ಮತ್ತೆ ಎದ್ ಬಂದು ತಬ್ಕೊಂಡ್ಬಿಡ್ತಾನೆ. ತಬ್ಕೊಂಡ್ ಕೂಡ್ಲೆ ಪೂರ್ಣಿಮಾ ಕಣ್ಣುಗಳು ಕೆಂಪು ಕೆಂಪಾಗಿ ಹೊಳಿತಾ ಇರ್ತವೆ. ಮತ್ತೆ ಅವಳು ರಹಸ್ಯವಾದ ನಗುನ ಬೀರ್ತಾ ಇರ್ತಾಳೆ. ಪೂರ್ಣಿಮಾ ಮತ್ತೆ ವಿಶಾಖ ನಿಜಸ್ಥಿತಿ ಏನು? ಯಾರು ಆ ರಾಕ್ಷಸ? ಜೈವಂತ್ಗೆ ಮುಂದೆ ಏನಾಗುತ್ತೆ? ಜೈವಂತ್ ಅವರಿಬ್ಬರನ್ನ ಅವನ ಮನೆಗೆ ಕರ್ಕೊಂಡು ಬಂದು ಅವನಿಗೆ ಕಷ್ಟವನ್ನ ತಂದೊಡ್ಕೊಂಡ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನಾವು ಕಂಡುಕೊಳ್ಳೋಣ ಈ ಕಥೆಯ ಮುಂದಿನ ಭಾಗದಲ್ಲಿ. ಈಗಾಗುತ್ತೆ ನಾಲ್ಕು ಕಡೆ ಸಾವಿನ ತಾಂಡವ.